ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ, ಬರೀ ಕರ್ನಾಟಕದಲ್ಲ, ಪ್ರಪಂಚದಾದ್ಯಂತ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ಬರ್ತಿದೆ. ಎಲ್ಲರೂ ಟ್ವೀಟ್ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ತಿದ್ದಾರೆ, ಫೋನ್ ಕಾಲ್ಸ್ ಮಾಡ್ತಿದ್ದಾರೆ. ಕೇಳೋದಕ್ಕೆ ತುಂಬ ಖುಷಿಯಾಗತ್ತೆ. ಆ್ಯಂಡ್ ಎಲ್ಲರೂ ಹೇಳ್ತಿರೋದು ಒಂದೇ ವಿಚಾರ, ನಮ್ಮ ನೆಲದ ಸಂಸ್ಕೃತಿಯನ್ನು ತೋರಿಸುವಂಥ ಪ್ರಯತ್ನ. ಸೊ ಆ ನೆಲದ ಸಂಸ್ಕೃತಿಯನ್ನು ಇಷ್ಟು ಅದ್ಭುತವಾಗಿ, ಅದಕ್ಕೇನು ಕುಂದುಕೊರತೆ ಬರದೇ ಇರೋ ಥರ ಮಾಡಿರೋದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ರಿಷಬ್. ಅವನ ಒಂದೂವರೆ ವರ್ಷದ ಅವನೇನು ಕಷ್ಟಪಟ್ಟಿದ್ದ ಅದರ ಪ್ರತಿಫಲ ಸಿಕ್ಕಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಎರಡನೇದಾಗಿ, ಯೂಶಲಿ ಎಲ್ಲ ಪ್ರೊಡಕ್ಷನ್ನು ನಾವೇ ಮಾಡ್ಕೊಂಡ್ಬಿಡ್ತಾ ಇದ್ವಿ, ಯಾಕಂದ್ರೆ ನಮ್ಮದು ನಾವು ಜಾಸ್ತಿ ಬಡ್ಜೆಟ್ ಹಾಕಿ ಮಾಡಿದ್ರು ನಮ್ಮನ್ನೊಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟಿದ್ರು, ಇವರೇನು ಲೋ ಬಡ್ಜೆಟ್ ಪಿಕ್ಚರ್ ಮಾಡಿಬಿಡ್ತಾರೆ, 10 ಕೋಟಿ 20 ಕೋಟಿ ಸಂಪಾದನೆ ಮಾಡ್ತಾರೆ ಅಂತ. ನಾವು ಖರ್ಚು ಮಾಡಿದ್ದು ನಮಗೆ ಗೊತ್ತಿರ್ತಿತ್ತು, ಬಟ್ ಈ ಸರಿ ಬಡ್ಜೆಟ್ ತುಂಬ ದೊಡ್ಡದಿತ್ತು. ಹೋಗೋ ಟೈಮಲ್ಲೇ ವಿ ಡಿಸೈಡೆಡ್ ಅಂದರೆ ಈ ಸ್ಕೇಲ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಅದೇ ಟೈಮ್ಗೆ ಕಾರ್ತಿಕ್ ಅವರಾಗಲಿ, ವಿಜಯ್ ಸರ್ ಆಗಲಿ, ಇದಕ್ಕೆ ಈ ಸಬ್ಜೆಕ್ಟ್ಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತು, ಅರವಿಂದನ್ನ ಕೇಳಿದ್ದನ್ನೆಲ್ಲ ಅರವಿಂದಂಗೆ ಕೊಟ್ಟು, ರಿಷಬ್ ಕೇಳದಷ್ಟು ದಿನ ಶೂಟಿಂಗ್ ಕೊಟ್ಟು, ಕೇಳದಂತಹ ಆರ್ಟಿಸ್ಟ್ಗಳನ್ನ ಕೊಟ್ಟು ಹೆಲ್ಪ್ ಮಾಡಿದ್ದಕ್ಕೆ ಹೊಂಬಾಳೆ ಅವ್ರಿಗೆ ಥ್ಯಾಂಕ್ಸ್. ನಾನು ಕೇಳದಷ್ಟು ನನಗೆ ಕೊಟ್ಟು ಮಾಡ್ದಂಥ ಪ್ರೊಡಕ್ಷನ್ ಹೌಸ್ಗೂ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ಒಬ್ಬರಿಂದ ಯಾವುದೇ ಸಿನಿಮಾ ಆಗಲ್ಲ. ಇಡೀ ತಂಡ ಒಕ್ಕೊರಳಲ್ಲಿ ಕೆಲಸ ಮಾಡಿದ್ದಕ್ಕೆ, ಒಂದೂವರೆ ವರ್ಷ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲದನ್ನು ಬಿಟ್ಟು ಇಲ್ಲಿರೋ ಸುಮಾರಷ್ಟು ಜನ ಆ ಕೆಲಸ ಮಾಡಿದ್ದಾರೆ. ಇವನಂತೂ ಹೆಂಡತಿ ಮಕ್ಕಳನ್ನ ಕರ್ಕೊಂಡೆ ಹೋಗ್ಬಿಟ್ಟ, ಇಲ್ಲೇ ಇರಬೇಡಿ ಅಂತ ಊರಿಗೆ ಕರ್ಕೊಂಡೋಗಿ ಹಾಕೊಂಡಿದ್ದ. ಸೊ ಹಾಗೆ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಇವತ್ತು ಸಿಗ್ತಾ ಇರೋ ರಿಸಲ್ಟು, ಅಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡ್ಬೋದು ಅಷ್ಟೇ. ಸೊ ಅದನ್ನು ನಾವು ಫೀಲ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ ಮೀಡಿಯಾದವ್ರದ್ದು, ಯಾಕಂದರೆ ಒಂದು ಪ್ರಾಡಕ್ಟ್ನ ಮಾಡಿದ್ರೆ ನಾವು ಅದನ್ನು ಜನರಿಗೆ ತಲುಪ್ಸೋದಕ್ಕೆ ನಮ್ಮ ಮಧ್ಯದಲ್ಲಿರುವಂಥ ಬ್ರಿಡ್ಜ್ ಅಂತ ಕರಿಬೋದು. ಸೊ ಆ ಕೆಲಸ ನೀವು ಮಾಡ್ತಿದ್ದೀರಿ. ಸೊ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.